ನಮಸ್ಕಾರ, ನೀವು ನೋಡ್ತಾ ಇರೋ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರ್ತೀವಿ ಅಧಿಕಾರಕ್ಕೆ ಬಂದ ತಕ್ಷಣ ಅನ್ನುವಂಥ ಮಾತನ್ನ ಹೇಳಿತ್ತು ಕಾಂಗ್ರೆಸ್. ಅಧಿಕಾರಕ್ಕೆ ಬಂದಾಯಿತು, ಆದರೆ ಇನ್ನೂ ಕೂಡ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿಲ್ಲ. ಸರಣಿ ಸಭೆಗಳು ನಡೀತಾ ಇದೆ. ಜೂನ್ 1ನೇ ತಾರೀಕು ಎರಡನೇ ಸಚಿವ ಸಂಪುಟ ಸಭೆಯ ಬಳಿಕ ನಾವು ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಬಟ್ ಕಂಡೀಷನ್ಸ್ ಆಗುತ್ತಾ, ಈ ಬಗ್ಗೆ ಒಂದಿಷ್ಟು ಗೊಂದಲಗಳಂತೂ ಖಂಡಿತ ಇದೆ. ಇದೆಲ್ಲದರ ಮಧ್ಯೆ ಜನ ನಾವು ಯಾವುದೇ ಕಾರಣಕ್ಕೂ ಕರೆಂಟ್ ಬಿಲ್ ಕಟ್ಟೋದಿಲ್ಲ, ಬಸ್ ನಲ್ಲಿ ಟಿಕೆಟ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಜಾರಿಗೆ ಆಗ್ರಹವನ್ನ ಮಾಡುತ್ತಿದ್ದಾರೆ. ಹಾಗಾದ್ರೆ ಸರ್ಕಾರ ಮಾಡ್ತಾ ಇರುವಂತ ಈ ವಿಳಂಬ ನೀತಿ ಸರಿನಾ? ಅಥವಾ ಜನ ಬಿಲ್ ಕಟ್ಟದೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇರುವಂತ ಕ್ರಮ ಸರಿನಾ? ಇದೆಲ್ಲದರ ಬಗ್ಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಅದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಿನ್ ಟು ಪಿನ್ ನಿಮಗೆ ನೀಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯಿತು ವರುಣನ ಅಬ್ಬರ. ಬಾಣಸವಾಡಿ, ಜಾಲಹಳ್ಳಿ, ಯಶವಂತಪುರದಲ್ಲಿ ಮಳೆಯ ಸಂಚಾರ, ಹಲವೆಡೆ ವಾಹನ ಸಂಚಾರಕ್ಕೆ ಸಮಸ್ಯೆ. ಭಾರಿ ಮಳೆಯಿಂದ ರಸ್ತೆ ಗುರುಳಿದ ಬೃಹತ್ ಗಾತ್ರದ ಮರ. ಕಮಲನಗರದ ಮುಖ್ಯ ರಸ್ತೆಯಲ್ಲಿ ಆಟೋ ಮೇಲೆ ಬಿದ್ದು ಜಖಂ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಆಟೋ ಚಾಲಕ ಬಚಾವ್. ಮರ ತೆರವು ಕಾರ್ಯ ಶುರು. ಮಹಿಳೆಯರಿಗೆಲ್ಲ ಉಚಿತ ಬಸ್ ಪ್ರಯಾಣ ಕನ್ಫರ್ಮ್. ಸಾರಿಗೆ ಇಲಾಖೆ ಜೊತೆಗಿನ ಸಭೆ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಘೋಷಿಸಿದಂತೆ ಅನ್ನಭಾಗ್ಯ ಅಕ್ಕಿಯ ಹಂಚಿಕೆ ಖಚಿತ ಎಂದ ಕೆಎಚ್ ಮುನಿಯಪ್ಪ. ಎಲೆಕ್ಷನ್ ಮುಂಚೆ ಎಲ್ಲ ಉಚಿತ ಯೋಜನೆ ಎಂದಿದ್ರು. ಕಾಂಗ್ರೆಸ್ ಗ್ಯಾರಂಟಿಗಳ ಈಡೇರಿಕೆಗೆ ಈಗ್ಯಾಕೆ ಕಂಡೀಷನ್? ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ವಾಗ್ದಾಳಿ. ಡಬ್ಲ್ಯೂಎಫ್ಐ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ಬಂಧನಕ್ಕೆ ಆಗ್ರಹ. ಆರೋಪಿ ಮೇಲೆ ಕ್ರಮ ಕೈಗೊಳ್ಳದ್ದಕ್ಕೆ ಭಜರಂಗ್ ಪೂನಿಯಾ, ವಿನಿಶಾ ಪೋಗಟ್, ಸಾಕ್ಷಿ ಮಲಿಕ್ರಿಂದ ಆಕ್ರೋಶ. ಗೆದ್ದ ಒಲಿಂಪಿಕ್ ಕಾಮನ್ವೆಲ್ತ್ ಗೇಮ್ಸ್ ಪದಕ ಗಂಗಾ ನದಿಗೆ ಎಸೆಯೋಕೆ ಕುಸ್ತಿಪಟುಗಳ ನಿರ್ಧಾರ.